ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ದೇವರ ನೈವೇದ್ಯಕ್ಕೆ ಮಾಡಿದ ಪ್ರಸಾದವನ್ನು ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ಪಲ್ಲಿ ಹೆಸರುಕಾಳು, ಹಾಗೇ 1 ಕಪ್ ಕಡಲೆ, ಎಳ್ಳು, ಬಿಳಿ ಎಳ್ಳನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ, ಹಾಗೆಯೇ ಏಲಕ್ಕಿ, ಗೋಡಂಬಿ. ಇಲ್ಲಿ ಬೆಲ್ಲನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು 1 ಪಾತ್ರೆ ಇಟ್ಬಿಟ್ಟು ಇವಾಗ ಹೆಸರುಕಾಳನ್ನು ಹುರ್ಕೊಳ್ತೀನಿ. ಹೆಸರುಕಾಳು ಘಮ ಬರುವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು, ಸೀದ್ಸೋದಕ್ಕೆ ಹೋಗಬಾರ್ದು. ಗೊತ್ತಾಗುತ್ತೆ ಫ್ರೈ ಆದಮೇಲೆ ಎಷ್ಟು ಫ್ರೈ ಆಗಿದೆ ಅಂತ. ತೀರಾ ಚಿಕ್ಕ ಹುರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇವಾಗ ಫ್ರೈ ಆಗಿದೆ. ಈ ರೀತಿ ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ನಾನು 1 ಪಾತ್ರೆಗೆ ಇದನ್ನು ತೆಗೆದಿಟ್ಕೊಳ್ತೀನಿ. ಹಾಗೆ ಅದೇ ಪಾತ್ರೆಯಲ್ಲಿ ಇವಾಗ ಕಡಲೆನ ನಾನು ಹುರ್ಕೊಳ್ತೀನಿ. ಸೇಮ್ ಕಪ್ಪಲ್ಲಿ ನಾನು ತೆಗೆದುಕೊಂಡಿದ್ದು ಹೆಸರುಕಾಳು ಹಾಗೂ ಕಡಲೆನ. ನಮ್ಮ ಕಡೆ ಟ್ರೆಡಿಷ್ನಲ್ ಫುಡ್ ಅಂತಲೇ ಹೇಳ್ಬೋದು, ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ದೇವರ ನೈವೇದ್ಯಕ್ಕೆ ಮಾಡುವಂಥ ಫುಡ್ ಇದು. ಇನ್ನು ಗಣೇಶ ಚತುರ್ಥಿಗೂ ಕೂಡ ಕೆಲವರು ಹೀಗೇನೆ ಮಾಡ್ತಾರೆ ನಮ್ಮ ಕಡೆ. ಕಡಲೆನೂ ಕೂಡ ಹುರಿದಿಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಅದು ಕಡಲೆ ಹುರಿದಾಗ ಓಪನ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡಿದ್ದೀನಿ, ಅದ್ರ ಘಮ ಬರುವವರೆಗೂ ಕೂಡ. ಇವಾಗ ಅದೇ ಪಾತ್ರೆಯಲ್ಲಿ ನಾನು ಗೋಡಂಬಿನ ಹುರಿದಿಟ್ಕೊಳ್ತೀನಿ. ತುಪ್ಪ ಸೇರಿಸೋದಿಲ್ಲ, ಹೀಗೆ ಡ್ರೈ ಆಗಿ ಹುರಿದಿಟ್ಕೊಳ್ತೀನಿ. ಗೋಡಂಬಿ ಹುರಿದಿದ್ದಾದಮೇಲೆ ಅದೇ ಪಾತ್ರೆಗೆ ನಾನು ಇವಾಗ ಎಳ್ಳನ್ನು ಹಾಕ್ತೀನಿ, ಬಿಳಿ ಎಳ್ಳು. ಎಳ್ಳು ಹಾಕಿದಾಗ ನಾವು ಗ್ಯಾಸ್ ಸ್ಟೋವನ್ನು ಆಫ್ ಮಾಡಬೇಕು, ಇಲ್ಲಾಂತಂದರೆ ಅದು ಸಿಡಿದು ಎಲ್ಲ ಕಡೆಯೂ ಕೂಡ ಹಾರೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಸಿಡಿತಾ ಇದೆ ಇವಾಗ. ಎಳ್ಳನ್ನು ಜಾಸ್ತಿ ಹೊತ್ತು ಉರಿಯೋದಕ್ಕೆ ಹೋಗಬೇಡಿ, ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿ ಪಾತ್ರೆಗೆ ಹಾಕಿದ ತಕ್ಷಣ ಬಿಸಿಯಾಗಿರುತ್ತೆ ಅಲ್ವಾ ಪಾತ್ರೆ. ಇವಾಗ ನಾನು 1 ಮಿಕ್ಸಿ ಜಾರಿಗೆ ಈ ಹೆಸರುಕಾಳನ್ನು ಮೊದಲಿಗೆ ಹಾಕ್ಕೊಳ್ತೀನಿ, ಅಂದರೆ ಪೌಡರ್ ಥರ ಇದನ್ನು ಮಾಡ್ಕೊಂಡು ಬರಬೇಕಾಗುತ್ತೆ, ನೀರನ್ನೆಲ್ಲ ಸೇರಿಸ್ಬಾರ್ದು. ಮಿಕ್ಸಿ ಜಾರ್ ಕೂಡ ಡ್ರೈ ಆಗಿರಬೇಕು. ಹೆಸರುಕಾಳನ್ನು ನಾನಿಲ್ಲಿ ಪೌಡರ್ ಥರ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಮಿಕ್ಸಿನಲ್ಲಿ ಹಾಕಿಬಿಟ್ಟು. ಇವಾಗ ಅದೇ ಮಿಕ್ಸಿಗೆ ಕಡಲೆ ಹಾಕ್ತಾ ಇದ್ದೀನಿ. ಕಡಲೆ ಕೂಡ ಹೀಗೇನೆ ಪೌಡರ್ ಥರ ರುಬ್ಕೊಂಡು ಬರಬೇಕು. ಅದ್ರ ಜೊತೆಯಲ್ಲಿ ನಾನು ಏಲಕ್ಕಿನೂ ಕೂಡ ಸೇರಿಸಿದ್ದೀನಿ. ಆಮೇಲೂ ಕೂಡ ಹಾಕ್ಬೋದು ಏಲಕ್ಕಿ ಪೌಡರ್ ಇದ್ದರೆ, ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಮಿಕ್ಸಿಗೆ ಹಾಕಿಬಿಟ್ಟು ಪೌಡರನ್ನು ಮಾಡ್ಕೊಂಡಿದ್ದೀನಿ. ಎರಡು ಪೌಡರ್ ಕೂಡ ರೆಡಿಯಾಗಿದೆ. ಇವಾಗ ನಾನು ಫ್ರೆಶ್ ಆಗಿ ಇವಾಗ ತೆಂಗಿನಕಾಯಿ ತುರ್ಕೊಂಡು ಬಂದಿದ್ದೀನಿ. 1 ಪಾತ್ರೆಗೆ ಇವಾಗ ನಾನು ಬೆಲ್ಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ, ಇಲ್ಲಾಂತಂದರೆ ಬೆಲ್ಲ ಕರಗೋದಿಲ್ಲ, ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಬೆಲ್ಲ ಕರಗೋರಿಗೂ ಕೂಡ ಈ ರೀತಿ ನಾವು ತಿರುವುತ್ತಾ ಇರಬೇಕು, ಇಲ್ಲಾಂತಂದರೆ ಕೆಳಗಡೆ ಪಾತ್ರೆಗೆ ಅಂಟ್ಕೊಂಡು ಬಿಡುತ್ತೆ ಬೆಲ್ಲ. ಬೆಲ್ಲ ಕರಗಿದ್ದಾದಮೇಲೆ ನಾನು ಇವಾಗ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದು ಪಾಕ ಬರುವಂಥ ಅವಶ್ಯಕತೆ ಏನಿಲ್ಲ, ಈ ಪ್ರಸಾದ ಮಾಡುವಾಗ ನಾವು ಪಾಕ ಬರಬೇಕಂತೇನಿಲ್ಲ. ಇವಾಗ ನಾನು ತೆಂಗಿನಕಾಯನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕಾಯಿಸ್ಕೊಳ್ತೀನಿ ಒಲೆ ಮೇಲೆ, ಇಲ್ಲಾಂತಂದರೆ ಜಾಸ್ತಿ ದಿನ ಇಡೋದಕ್ಕೆ ಬರಲ್ಲ. ತೆಂಗಿನಕಾಯಿ ಇದರಲ್ಲಿ ಚೆನ್ನಾಗಿ ಅಂದರೆ ಬೆಂದು ಬರಬೇಕು, ಸ್ವಲ್ಪ ಜಾಸ್ತಿ ಹೊತ್ತೇ ಫ್ರೈ ಮಾಡೋದಕ್ಕೆ ಇಡಬೇಕು. ನೀರೆಲ್ಲ ಸ್ವಲ್ಪ ಆರಿದ ನಂತರ ನಾವು ಇದಕ್ಕೆ ಮಾಡಿರುವಂಥ ಕಡಲೆ ಹಾಗೂ ಹೆಸರುಕಾಳು ಪೌಡರನ್ನು ಆ್ಯಡ್ ಮಾಡಬೇಕು. ನೋಡಿ, ನೀರು ಆರಿದೆ. ಇವಾಗ ನಾನು ಇವಾಗ ಇದಕ್ಕೆ ಹೆಸರುಕಾಳು ಹಾಗೆ ಕಡಲೆನ ಪೌಡರ್ ಮಾಡಿಟ್ಟಿದ್ನಲ್ವ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಗಂಟುಗಳಾಗದೆ ಇದ್ದ ಹಾಗೇನೆ ಇದನ್ನು ತಿರುಕೊಳ್ಳಿ. ಸ್ವಸ್ವಲ್ಪನೇ ಹಾಕಿ ನಾನು ಇಲ್ಲಿ ತಿರುತ್ತಾ ಇದ್ದೀನಿ.
ಇಷ್ಟೇ ಈಸಿ, ಬೇಗನೆ ಆಗೋಗ್ಬಿಡುತ್ತೆ. ಹಾಗೇನೆ ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ಗೋಡಂಬಿನೆಲ್ಲ ಕೊನೆಯಲ್ಲಿ ಆ್ಯಡ್ ಮಾಡ್ತೀನಿ. ತುಪ್ಪ ಹಾಕ್ತಾ ಇದ್ದೀನಿ ಇವಾಗ. ತುಪ್ಪ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಪ್ರಸಾದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಇದು ಉದ್ರುದ್ರಾಗಿರುತ್ತೆ, ಅಂದರೆ ತೀರಾ ಸ್ಮೂತ್ ಆಗಿರೋದಿಲ್ಲ, ಸ್ವಲ್ಪ ಉದ್ರುದ್ರಾಗಿ ಬರುತ್ತೆ ಆಮೇಲೆ ಆರಿದ್ಮೇಲೆ. ಇವಾಗ ಇದಕ್ಕೆ ನಾನು ಹುರಿದಿಟ್ಕೊಂಡಂಥ ಬಿಳಿ ಎಳ್ಳು ಹಾಗೇ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು, ಅಂದರೆ ಪೌಡರನ್ನು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕಾಯಿಸುವಂಥ ಅವಶ್ಯಕತೆ ಇಲ್ಲ ಮತ್ತೆ ಒಲೆ ಮೇಲೆ. ಯಾಕೆಂತಂದರೆ ನಾವು ಹೆಸರು ಕಾಳನ್ನೆಲ್ಲ ಹುರಿದಿರ್ತೀವಿ, ಹಾಗಾಗಿ ತಕ್ಷಣವೇ ನಾವು ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ಬೋದು ಪೌಡರನ್ನೆಲ್ಲ ಹಾಕಿದ ತಕ್ಷಣ. ಇವಾಗ ಚೆನ್ನಾಗೊಂದು ಮಿಕ್ಸ್ ಕೊಟ್ಟು ನಾನು ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ರೆಸಿಪಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ಹೊನ್ನಾವರ ರೆಸಿಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿಗೋಣ ಮುಂದಿನ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.